भीमा टीवी वीक्षक नमस्कार नानु रमेश बनी साकु इंटरेस्टिंग सूदी मत मोदे सूदिया नोड़ो मादक वस्तु प्रकरण के संबंध पोलिस न्यायालय के चार्जशीट सलू आंकर नटी अनुश्री उल्लेख मंगलूर सीसीबी पोलिस सलिसिरुव चार्जशीट अनुश्री हेसरु प्रकरण बंधितर आरोपी आधारसी उल्लेख आंकर अनुश्री ड्रग्स सेवने जो अदर सागाट मे प्रकरण एरने आरोपी किशोर अमन शेट्टी पोलिस आधारसी चार्जशीट प्रस्ताप रूम के अनुश्री ड्रग्स तरुतिदरु किशोर तरुण जो साकष्टु बारी अनुश्री कूड़ा ड्रग्स सेवने किशोर शेट्टी तिळिसिद्दाने रियालिटी शो के संबंधित तरुण रूम के अनुश्री के ड्रांस तरबेती अनुश्री ड्रग्स खरीदी तरुतिदरु नमगे ड्रग्स नीडी अनुश्री कूड़ा ऊटद मोदलु ड्रग्स सेविसुत्तिदरु किशोर हेळिद्दाने इन्नु आरोपी किशोर हेळिकेयिंद प्रकरण महत्व पड़े इधर आधार मंगलूर पोलिस आरोप पट्टी अनुश्री हेसरु उल्लेख मादक वस्तु प्रकरण के संबंधित अनुश्री मंगलूर पोलिस विचारण के मत विचारण के कैसे प्रकरण अनुश्री हेसरु कईबिड़े प्रभावी राजकारणी पोलिस मेले हेरुत्तिद्दारे एंब आरोप केळिबंदितु यार ओतडक्कू नम्म पोलिस हिंजरियुवुदिल्ल यारू ड्रग्स केस नल्लि भागियागिद्दारो अवरु शिक्षे अनुभविसुत्तारे एंदु गृह सचिव अरग ज्ञानेंद्र स्पष्टपडिसिद्दारे नटी निरूपकी अनुश्री अवर मेले राजकीय बेंबल इरुव हिन्नेले ड्रग्स केस नल्लि साफ्ट कॉर्नर तोरलागुत्तिदे एंब माध्यमगळ प्रश्नेगे प्रतिक्रियिसिद अवरु इंतहदरल्लि यारू कूड ओतड माडुवुदिल्ल ड्रग्स केस नल्लि बहळ कठिणवाद निर्धारवन्न नम्म सरकार तेगेदुकोंडिदे यावुदे कारणक्कू यारन्नु बिडुव प्रश्ने इल्ल निजवाद अपराधिगळादरे अवरु शिक्षेगे ओळगागुत्तारे एष्टे प्रभावीगळादरू कूड खंडितवागलू कठिण क्रम तेगेदुकोळ्ळुत्तेवे एनु चार्जशीट नल्लि अनुश्री हेसरु केळिबंदिरुव विचारक्के बिडुव प्रश्ने इल्ल माहिति तेगेदुकोंडु मुंदिन क्रमद बग्गे तिळिसुत्तेने अंत हेळिदरु सर अदरदु एफएसएल रिपोर्ट रिपोर्ट बंदिद्दु निमगे गोत्तिदे कूदलनल्लि एफएसएल कळसित्तु अदर रिसल्ट संपूर्णवागि बंदिदे कानूनु अदर दारियन्न कंडुकोळ्ळता इदे ನಿಮ್ ಯಾರನ್ನು ಬಿಡೋ ಪ್ರಶ್ನೆ ಇಡಿಯೋ ಪ್ರಶ್ನೆ ಏನು ಇಲ್ಲ ಯಾರು ಸಿಸಿಪಿ ಸಾಫ್ಟ್ ಇಲ್ಲ ಏನು ಅನುಶ್ರೀ ಕೇವಲ ಡ್ರಸ್ ತಗೋತಾ ಇರಲಿಲ್ಲ ಡ್ರಸ್ ಕೂಡ ಸಪ್ಲೈ ಮಾಡ್ತಿದ್ರು ಅಂತ ಎರಡನೇ ಆರೋಪಿ ಏನು ಶೆಟ್ಟಿ ಇದ್ದಾನೆ ಆತ ಕ್ಯಾಶಿಟ್ ನಲ್ಲಿ ಹೇಳಿದ್ದಾರೆ ಸರ್ ಸೊ ಏನು ಏನ್ ಆಕ್ಷನ್ ಸರ್ ಅದರದು ಎಫ್ಎಸ್ಎಲ್ ರಿಪೋರ್ಟ್ ರಿಪೋರ್ಟ್ ಬಂದಿದ್ ನಿಮ್ಗೆ ಗೊತ್ತಿದೆ ಕೂದಲಿನಲ್ಲಿ ಎಫ್ಎಸ್ಎಲ್ ಕಳಿಸಿತ್ತು ಅದರ ರಿಸಲ್ಟ್ ಸಂಪೂರ್ಣವಾಗಿ ಬಂದಿದೆ ಕಾನೂನು ಅದರ ದಾರಿಯನ್ನ ಕಂಡುಕೊಳ್ಳತಾ ಇದೆ ನೀವು ಯಾರನ್ನು ಬಿಡೋ ಪ್ರಶ್ನೆ ಇಡಿಯೋ ಪ್ರಶ್ನೆ ಏನು ಇಲ್ಲ ಯಾರು ಸಿಸಿಪಿ ಸಾಫ್ಟ್ ಇಲ್ಲ ಏನು ಇದ್ದಾರೆ ಮಾಡ್ತಾ ಇದ್ದಾರೆ ಹಾಗೆ ಇದು ಒನ್ ಡೇ ಮ್ಯಾಚ್ ಅಲ್ಲ ದಿನನಿತ್ಯ ಹೋರಾಟ ಮುಂದುವರಿಸಬೇಕು ದಿನನಿತ್ಯದ ಒಂದು ಹೋರಾಟ ಇದು ಡ್ರಗ್ಸ್ ವಿರುದ್ಧ ನಡೀತಾನೆ ಇರಬೇಕು ಇದು ಮಾಧ್ಯಮಕ್ಕೆ ನಾನು ಕೇಳ್ಕೊಳ್ಳೋದು ಮತ್ತು ಒಂದು ವಿನಂತಿ ಮಾಡೋದು ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಇವತ್ತು ನೋಡಿ ಈ ಅರೆಸ್ಟ್ಗಳು ಮಾಡಿದ್ದಾರೆ ಒಂದು ತನಿಖೆ ಮಾಡಿದ್ದಾರೆ ಒಂದು ಸ್ಟೇಟ್ಮೆಂಟ್ಸ್ ಕರೆದಿದ್ದಾರೆ ಆದರೂ ತುಂಬ ನೋವಿನಿಂದ ಹೇಳ್ತೀನಿ ಈಗಲೂ ಕೂಡ ಡ್ರಗ್ಸ್ ಹಿಡಿತಾ ಇರೋದು ಯಾಕೆ ಕೋಟ್ಯಾಂತರ ರೂಪಾಯಿ ಡ್ರಗ್ಸು ಸಿಕ್ಕಾಕೊಂಡ್ತಾ ಇರೋದು ಯಾಕೆ ಈ ಹಿಂದೆ ಕೆಲವೇ ಕೆಲವು ದಿನಗಳ ಹಿಂದೆ ಹೇಳಿದೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಅದೇ ನಿಟ್ಟಿನಲ್ಲಿ ಹೇಳ್ತೀನಿ ಇವತ್ತು ಯಾರು ನೀವು ಸ್ಟೇಟ್ಮೆಂಟ್ಸ್ ಕರೆಸಿದ್ರು ಯಾರು ನೀವು ಅರೆಸ್ಟ್ ಮಾಡಿದ್ರು ಹಲವಾರು ಜನ ಇವತ್ತು ಅದರಲ್ಲಿ ಮತ್ತೆ ಪಾರ್ಟಿಗಳನ್ನ ಶುರು ಮಾಡಿದ್ದಾರೆ ಮತ್ತೆ ಬೆಂಗಳೂರು ಪಾರ್ಟಿಗಳು ಆಗ್ತಾ ಇದೆ ಪಾರ್ಟಿಗಳಲ್ಲಿ ಈ ಡ್ರಗ್ಸ್ ಸೇವನೆ ಮಾಡೋದ್ರಿಂದ ಇವತ್ತು ಇದು ಡಿಮ್ಯಾಂಡ್ ಅದೇ ಥರ ಉಳ್ಕೊಂಡಿದೆ ಅದಕ್ಕೆ ನಾನು ವಿನಂತಿ ಮಾಡ್ತಾ ಇರೋದು ನಾನು ಕೇಳ್ಕೊಳ್ತಾ ಇರೋದು ಇದು ತನಿಖೆ ನಡೀತಾನೆ ಇರಬೇಕು ಇದು ನಿರಂತರವಾದ ಹೋರಾಟ ಯಾಕೆ ಅಂತಂದರೆ ಈ ಡೆವಲಪ್ಮೆಂಟ್ಸ್ ಆದಮೇಲೆ ನೀವು ಕೂಡ ನನಗೆ ಸಹಕರಿಸಿದ್ದೀರಾ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ರಾಜ್ಯದ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದು ಸುದ್ದಿ ಆಯಿತು ಮತ್ತು ನಾನು ಹಿಂದೆ ಹೇಳ್ದಂಗೆ ಒಂದು ಇಡೀ ಕರ್ನಾಟಕದ ಒಂದು ಇತಿಹಾಸದಲ್ಲೇ ಒಂದು ದೊಡ್ಡ 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 ಸ್ಕ್ಯಾಮ್ ಮತ್ತು ಸ್ಕ್ಯಾಂಡಲ್ ಅಂತ ಹೇಳಬೇಕು ಯಾಕೆ ಅಂತಂದರೆ ಇಲ್ಲಿ ರಾಜಕೀಯದ ಒಂದು ಆ್ಯಂಗಲ್ ಇದೆ ಒಂದು ಸಮಾಜದ ಆ್ಯಂಗಲ್ ಇದೆ ಯುವಕರ ಆ್ಯಂಗಲ್ ಇದೆ ಹಾಗೆ ಒಂದು ಚಿತ್ರರಂಗದ ಆ್ಯಂಗಲ್ ಕೂಡ ಇದೆ ಈ ನಿಟ್ಟಿನಲ್ಲಿ ಇದು ದೊಡ್ಡ ದೊಡ್ಡ ಇಂಪ್ಯಾಕ್ಟು ಇದು ನಿರಂತರವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೋರಾಟ ಮಾಡ್ತಾ ಇರಬೇಕು ಅಂದರೆ ಏನು ನೀವು ಮೆಸೇಜ್ ಕಳಿಸಿದ್ರು ಒಂದು ಭಯ
ಹುಟ್ಟುತ್ತೋ ಅದು ಯಾರಿಗೂ ಭಯ ಆಗಿಲ್ಲ. ಇನ್ನೂ ಇತ್ತೀಚಿನ ದಿನಗಳಲ್ಲಿ ಇವಾಗ ಸೆಕೆಂಡ್ ವೇವ್ ಆದ ನಂತರ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಪಾರ್ಟಿಗಳು ಮತ್ತೆ ನಡೀತಾ ಇದೆ. ಅದಕ್ಕೋಸ್ಕರನೇ ಈ ಥರ ಒಂದು ಡ್ರಗ್ಸ್ ಸೇವನೆ ಆಗ್ತಾ ಇರೋದ್ರಿಂದನೇ ಇವತ್ತು ಹಲವಾರು ಜನ ಸಿಕ್ಕಾಕೊಳ್ತಾ ಇರೋದು, ಮತ್ತು ಡ್ರಗ್ಸ್ ಸೇವನೆಯಿಂದನೇ ಡಿಮ್ಯಾಂಡಿಂದನೇ ಇಲ್ಲಿ ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಕರ್ನಾಟಕಕ್ಕಷ್ಟೇ ಅಲ್ಲ ಬೆಂಗಳೂರಿಗೆ ಬಂದು ಇಲ್ಲಿ ಡಂಪ್ ಮಾಡ್ತಾ ಇರೋದು ಅಂತ ಹೇಳ್ತೀನಿ. ಸರ್, ಈಗ ಅನುಷ್ಠಿ ಅವರ ವಿರುದ್ಧ ಕೂಡ ಕಿಶೋರ್ ಶೆಟ್ಟಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅನುಷ್ಠಿ ಅವರು ಪಾರ್ಟಿಗಳನ್ನ ಮಾಡ್ತಾರೆ, ಮತ್ತೆ ಡ್ರಗ್ಸ್ ಪೆಡ್ಲರ್ಗಳ ಜೊತೆಯಲ್ಲಿ ಇದ್ರು, ಇದು ಏನಾದ್ರೂ ಯಾರು ಊಹೆ ಮಾಡ್ಕೊಂಡು ಹೇಳ್ತಾ ಇರೋದಲ್ಲ, ಚಾರ್ಜ್ ಶೀಟ್ ಅಲ್ಲಿ ಬಂದಿರೋ ಅಂಶ ಇದು. ಮೊಟ್ಟ ಮೊದಲ ಬಾರಿಗೆ ನಾನು ಮಾತಾಡಿದಾಗ ನಿಮ್ಮ ಜೊತೆ ಮಾಧ್ಯಮದ ಜೊತೆ ನನಗೇನೇನು ಮಾಹಿತಿ ಗೊತ್ತಿದೆಯೋ ಅದು ಪೊಲೀಸ್ ಅವ್ರ ಜೊತೆ ಹಂಚಿಕೊಂಡಾಗ ನಾನು ನಿಮಗೆ ಹೇಳಿದೆ, ಒಂದು ಡೆಪ್ಯೂಟಿ ಕಮಿಷನರ್ ಸಂದೀಪ್ ಪಾಟೀಲ್ ಅವರು ಡಿ ಸಿ ಪಿ ಗೌತಮ್ ಅವರಿಗೆ ಬೆನ್ನು ತಟ್ತಾನೆ ಹೇಳ್ತೀನಿ ಒಂದು ನಿಟ್ಟಿನಲ್ಲಿ. ನಿಮಗೆ ಗೊತ್ತಿರ್ಬೋದು, ನೀವು ಬೇಕಾದ್ರೆ ನಿಮ್ಮ ಕ್ಲಿಪ್ಪಿಂಗ್ಸ್ಗಳು ತೊಗೊಳ್ಳಿ, ಇದು ಬರೀ ಯೂರಿನ್ ಸ್ಯಾಂಪಲ್ಲು ಬ್ಲಡ್ ಸ್ಯಾಂಪಲ್ ಮಾಡೋರಾಗಲ್ಲ, ಇಲ್ಲಿ ಹೇರ್ ಫಾಲಿಕಲ್ಸ್ ಟೆಸ್ಟು ಮಾಡಬೇಕು. ಯಾಕೆ ಅಂತಂದರೆ ಇವರೆಲ್ಲ ಮೂರು ದಿನ ನಾಲ್ಕು ದಿನ ಒಂದು ವಾರಗಟ್ಟೆ ಸ್ಟೇಟ್ಮೆಂಟ್ ನೀವು ಇದು ಕಂಪ್ಲೇಂಟ್ ಕಳಿಸಿದ್ರು ಕೂಡ ಹಿಂಗೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಬರಲೇ ಇಲ್ಲ. ಈ ಕಾರಣದಿಂದನೇ ನಾನೇ ಫಸ್ಟ್ ಹೇಳಿದ್ದದನ್ನು ಹೇರ್ ಫಾಲಿಕಲ್ಸ್ ಟೆಸ್ಟ್ ಮಾಡಬೇಕು, ಯಾಕೆಂತಂದರೆ ಇದರಲ್ಲಿ ನಿಮಗೆ ಒಂದು ವರ್ಷದ ತನಕ ಸೇವನೆ ಮಾಡಿರೋದು ಗೊತ್ತಾಗುತ್ತೆ ಅಂತ. ಈ ನಿಟ್ಟಿನಲ್ಲಿ ಬೆನ್ನು ತಟ್ತಾನೆ ಒಂದು ತುಂಬ ನೋವಿನ ಒಂದು ವಿಷಯ ಹೇಳ್ತೀನಿ. ಕೆಲವರಿಗೆ ಬೆಣ್ಣೆ, ಕೆಲವರಿಗೆ ಸುಣ್ಣ ಮಾಡಿದ್ರಿ, ಅದು ಕೆಲವರಿಗೆ ಹೇರ್ ಫಾಲಿಕಲ್ಸ್ ಅರೆಸ್ಟ್ ಮಾಡಿಬಿಟ್ಟು ತೊಗೊಂಡ್ರಿ, ಆದರೆ ಕೆಲವರಿಗೆ ಸುಮ್ಮನೆ ಸ್ಟೇಟ್ಮೆಂಟ್ ತೊಗೊಂಡು ಬಿಟ್ಬಿಟ್ರಿ, ಅದು ಎಲ್ಲ ಒಂದು ಕಡೆ ಏನಾಗುತ್ತೆ ಅಂತಂದರೆ ಇವತ್ತು ಮತ್ತೆ ಆ ಡ್ರಗ್ಸ್ ಜಾಲಕ್ಕೆ ಇವತ್ತು ಎಷ್ಟು ನೀವು ವಶಕ್ಕೆ ಪಡಿತಾ ಇದ್ರೋ ಅದಕ್ಕೆಲ್ಲ ಇದು ಕಾರಣ ಆಗುತ್ತೆ. ಯಾಕೆ ಅಂತಂದರೆ ಮತ್ತೆ ಇದೇ ಪಾರ್ಟಿ, ಇದೇ ಪ್ರೋಗ್ರಾಮ್ಗಳು, ಇದೇ ಒಂದು ಸೆಕೆಂಡ್ ವೇವ್ ಆದ ನಂತರ ಹಲವಾರು ಕರ್ಫ್ಯೂದ ನಂತರ ಇವತ್ತು ಸೇವನೆಗಳಾಗ್ತಾ ಇದೆ ಮತ್ತು ಪಾರ್ಟಿಗಳು ನಡೀತಾ ಇದೆ. ಕೆಲವು ಮಾಹಿತಿಗಳು ನನಗೂ ಬಂದಿದೆ, ನಿಮಗೂ ಬಂದಿದೆ, ಮತ್ತು ಹಲವಾರು ಜನ ಈ ಭಯಾನೇ ಇಲ್ಲ, ಅರೆಸ್ಟ್ಗಳು ಮಾಡಿದ್ರು ಕೂಡ ಸ್ಟೇಟ್ಮೆಂಟ್ ಕರೆದ್ರು ಕೂಡ ನಿರಂತರವಾಗಿ ಪಾರ್ಟಿ ಕೆಲವರಿಗೆ ನೀವು ಟೆಸ್ಟ್ ಮಾಡಿದ್ರಿ, ಕೆಲವರಿಗೆ ಹಾಗೆ ಬಿಟ್ಟುಬಿಟ್ರಿ. ಯಾಕೆ ಅಂತಂದರೆ ಸ್ಟೇಟ್ಮೆಂಟಿಂದ ಸ್ಪಷ್ಟವಾಗಿ ಚಾರ್ಜ್ ಶೀಟಲ್ಲಿ ಗೊತ್ತಾಗುತ್ತೆ, ಒಬ್ಬ ಡ್ರಗ್ ಪೆಡ್ಲರ್ನ ಸ್ಟೇಟ್ಮೆಂಟ್ ಮೂಲಕ ಈ ಥರ ಸ್ಪಷ್ಟವಾಗಿ ಕೊಟ್ಟಾಗ ನೀವು ಟೆಸ್ಟ್ ಮಾಡಬೇಕಾಗಿತ್ತಲ್ವಾ. ನಾನೇ ನಿಮಗೆ ಆ ಒಂದು ಅರಿವನ್ನು ಒಂದು ಐಡಿಯಾ ಹೇಳಿದ್ದು, ಇವಾಗ ಯಾವಾಗ ಅವರು ಡ್ರಗ್ಸ್ ವಿಷಯದಲ್ಲಿ ಬಂದು ನೀವು ಸ್ಟೇಟ್ಮೆಂಟ್ ಕೊಡಲಿಲ್ವೋ ಅವರು ಅವಾಯ್ಡ್ ಮಾಡಿದ್ರು ಮೂರು ದಿನ ನಾಲ್ಕು ದಿನ ಒಂದು ವಾರ ಆವಾಗಲೇ ಗೊತ್ತಾಗುತ್ತೆ, ಏನೋ ಒಂದು ಅನುಮಾನ ಹೊರಗೆ ಬರುತ್ತೆ. ಈ ಕಾರಣದಿಂದ ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಸ್ಪಷ್ಟವಾಗಿದೆ, ಅದರಿಂದ ನೀವು ಅರೆಸ್ಟ್ ಮಾಡಬೇಕಾಯಿತು, ಅಥವಾ ಅಟ್ಲೀಸ್ಟ್ ಒಂದು ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು, ಹೇರ್ ಫಾಲಿಕಲ್ ಟೆಸ್ಟು ವಿಚ್ ಐ ಟೋಲ್ಡ್ ಅರ್ಲಿಯರ್, ಅದನ್ನು ಮಾಡಬೇಕಾಗಿತ್ತು ಅಂತ ಹೇಳ್ತೀನಿ. ಸರ್, ಪಾರ್ಟಿಗಳಲ್ಲಿ ಈಗ ಹೆಂಗೂ ಸಾಬೀತಾಗಿದೆ, ಈಗ ಕೆಲವೊಂದು ಬ್ಯೂಟಿಷಿಯನ್ಸ್ಗಳು ಈ ಕೆಲವೊಂದು ನಟಿಗಳಿಗೆ ಒಂದು ಸಜೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಗೋವಿಂದಪುರ ಇದರಲ್ಲಿ ಸೋನಿಯಾ ಅಂತ ಒಬ್ಬರು ಅರೆಸ್ಟ್ ಆಗ್ತಾರೆ, ಸೊ ಆಕ್ಚುಲಿ ಬ್ಯೂಟಿಷಿಯನ್ನು ಈ ಥರ ಡ್ರಗ್ಸ್ಗಳನ್ನು ತೆಗೆದುಕೊಂಡ್ರೆ ನೀವು ಸ್ಲಿಮ್ ಮಾಡ್ತೀರಿ, ನಿಮ್ಮ ಬಾಡಿ ಮೈಂಟೈನ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಸಜೆಸ್ಟ್ ಮಾಡ್ತಾರೆ. ಹೀಗಾಗಿ ಈ ನಟಿಯರು ಕೂಡ ಅದನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೊಂದು ಕಡೆ. ಒಂದು ಕಡೆ ಬ್ಯೂಟಿಷಿಯನ್ ಸಜೆಸ್ಟ್ ಮಾಡ್ತಾ ಇರೋದಿರ್ಬೋದು, ಆದರೆ ಇದು ಅಷ್ಟಕ್ಕೆ ಸೀಮಿತವಾಗಿಲ್ಲ, ಇದೊಂದು ದೊಡ್ಡ ಜಾಲ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, ಯಾವಾಗ ನಾವು ಶುರು ಮಾಡಿದ್ವೋ ಇದು ಮಾಧ್ಯಮಕ್ಕೂ ಧನ್ಯವಾದ ಹೇಳಬೇಕು, ಯಾಕೆಂತಂದರೆ ಈ ಮಟ್ಟಕ್ಕೆ ಇದು ತಲುಪೋದು ಕರ್ನಾಟಕದ ಇತಿಹಾಸದಲ್ಲೇ ಯಾವುದೂ ಆಗಿಲ್ಲ ಈ ಥರ. ನಾನು ಯಾವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟನೋ ಅಥವಾ ನನ್ನ ಮಾಹಿತಿ ಗೊತ್ತಿರೋದನ್ನ ಹೇಳಿದ್ನೋ ಆವಾಗ ಇಡೀ ಮಾಧ್ಯಮ ಸಪೋರ್ಟ್ ಮಾಡ್ತು. ಆದರೆ ನಾನು ಹೇಳ್ತಾ ಇರೋದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದು ಬರೀ ಬ್ಯೂಟಿಷಿಯನ್ ವಿಷಯ ಅಲ್ಲ. ಅಫ್ಕೋರ್ಸ್ ಬ್ಯೂಟಿಷಿಯನ್ಸ್ಗಳು ಸಜೆಸ್ಟ್ ಮಾಡ್ತಾ ಇರ್ಬೋದು, ನಿಮ್ಮ ಸ್ಟೇಟ್ಮೆಂಟ್ ಹೇಳಿದಿರ, ಆದರೆ ಇವತ್ತು ಹೇಗೆ ನಾವು ಹೋರಾಟ ಮಾಡ್ತಾ ಇದೀವೋ ಅದೆಲ್ಲ ಒಂದು ಕಡೆ ತುಂಬಾ ವೇಸ್ಟ್ ಆಗುತ್ತೆ. ಮತ್ತೆ ಪಾರ್ಟಿಗಳು ನಡೀತಾ ಇದೆ, ಮತ್ತೆ ಇವರೆಲ್ಲ ಹೋಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ಹೇಳಿದ್ರಿ ಅಂದರೆ ಆ ಸಂದರ್ಭದಲ್ಲಿ ಪ್ರಕರಣ ಬೆಳಕಿ ಬಂದ ಸಂದರ್ಭದಲ್ಲಿ ರಾಜಕೀಯ ಒತ್ತಡಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ಜೊತೆಗೆ ಖುದ್ದು ಮಾಜಿ ಸಿ ಎಂ ಒಬ್ಬರು ಕಾಮೆಂಟ್ ಕೂಡ ಮಾಡಿದರು. ಅವರ ಹೆಸರನ್ನು ಕೈ ಬಿಡಲಿಕ್ಕೆ ಅಥವಾ ಅವರ ಚೇಷ್ಟನ ಮಾಡಿಸ್ಲಿಕ್ಕೆ ರಾಜಕೀಯ ಒತ್ತಡ, ನೀವೇ ಹೇಳಿದ್ರಿ ರಾಜಕೀಯ ಒತ್ತಡ ಇತ್ತು ಅಂತ ಅನಿಸುತ್ತಾ ನಿಮಗೆ? ಸಿ, ಇಲ್ಲಾಂದರೆ ಇಲ್ಲ ಒಂದು ಕಡೆ ಪ್ರಶ್ನೆಗಳು ನಾವು ಪತ್ರಕರ್ತರ ಕೇಳಬೇಕಾಗಿದೆ, ರಾಜಕೀಯದ ಒತ್ತಡದಿಂದ ನೀವು ಮಾಡಿಲ್ವಾ ಅಥವಾ ಅನುಶ್ರೀನ ಒಂದು ತನಿಖೆ ಮಾಡಬೇಕಾಗಿದೆ, ಯಾರ ಒತ್ತಡ ಇತ್ತು, ಯಾರಿಂದ ಮತ್ತು ಯಾಕೆ ನೀವು ಮಾಡಿಲ್ಲ ಈ ಥರ? ಅವರಿಗೆ ಈ ಥರ ಒಂದು ದಿಟ್ಟವಾದ ಒಂದು ಸ್ಟೇಟ್ಮೆಂಟ್ ಬಂದಾದ ನಂತರ, ಒಬ್ಬ ಡ್ರಗ್ ಪೆಡ್ಲರಿಂದ ಸ್ಟೇಟ್ಮೆಂಟ್ ಬಂದ ನಂತರ ಯಾಕೆ ನೀವು ಅವರಿಗೆ ಬ್ಲಡ್ ಟೆಸ್ಟ್ ಮಾಡಲಿಲ್ಲ, ಯೂರಿನ್ ಟೆಸ್ಟ್ ಮಾಡಲಿಲ್ಲ, ಮತ್ತು ಎಲ್ಲ ಒಂದು ಕಡೆ ಹೇರ್ ಫಾಲಿಕಲ್ ಟೆಸ್ಟ್ ಕೆಲವ್ರಿಗೆ ಮಾಡಿದ್ರಿ, ಕೆಲವ್ರಿಗೆ ಬಿಟ್ಬಿಟ್ರಿ, ಮತ್ತು ಈ ಥರ ಸ್ಟೇಟ್ಮೆಂಟ್ ನೀವೇ ಖುದ್ದಾಗಿ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿದ್ದೀರಾ? ಇವಾಗಲೂ ತಡ ಆಗಿಲ್ಲ, ಮಾಡಬಹುದು, ಮಾಡಬೇಕು, ಯಾರೇ ಇರ್ಬೋದು,
ಇವಾಗ ಮಾಡಬೇಕಾಗಿದೆ. ಮತ್ತು ನೀವು ಕೇಳಿದ್ರಿ ರಾಜಕೀಯದವಾಗಿ ಒಂದು ಒತ್ತಡ ಇದೆಯಾ ಅಂತ, ನಾನು ಹಿಂದೆಯಿಂದನೂ ಹೇಳ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ದುಡ್ಡಿನ ವ್ಯಾಮೋಹ, ದುಡ್ಡಿನ ಬಗ್ಗೆ ಒಂದು ಗೌರವ ಇಲ್ಲದೆ ಇರೋರು ಮತ್ತು ಒಂದು ಅಧಿಕಾರದ ವ್ಯಾಮೋಹ, ರಾಜಕಾರಣಿಗಳ ಮಕ್ಕಳು, ನಿರ್ದೇಶಕರ ಮಕ್ಕಳು, ನಟರ ಮಕ್ಕಳು, ಫ್ಯಾಷನ್ ಡಿಸೈನರ್ಸು, ಈ ಥರ ಹಲವಾರು ಜನ ಇನ್ನೂ ಕೂಡ ಒಂದು ಸೋಷಲೈಟ್ಸು ಸಮಾಜದಲ್ಲಿ ಒಂದು ನಾನು ಹೇಳಿದ್ನಲ್ಲ ಹಿಂದೆ ಒಂದು ಯಾವುದೇ ಒಂದು ದುಡ್ಡಿಗೆ ಗೌರವ ಇಲ್ಲದೆ ಇರೋರು ಇವತ್ತು ಮತ್ತೆ ಪಾರ್ಟಿಗಳು ನಡೀತಾ ಇದೆ. ನೀವು ಒಂದು ಸ್ವಲ್ಪ ತನಿಖೆ ಮಾಡಿದ್ರೆ ನಿಮಗೂ ಆ ಮಾಹಿತಿ ಸುಲಭವಾಗಿ ಸಿಗುತ್ತೆ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಆ ಅರಿವೇ ಮುಟ್ಟಿಲ್ಲ, ಎರಡನೇ ವೇವ್ ಆದ ನಂತರ ಪಾರ್ಟಿಗಳು ನಡೆದಿದ್ದಾರೆ ಇವತ್ತು. ಅದಕ್ಕೋಸ್ಕರ ಇವತ್ತು ಕೋಟ್ಯಾಂತರ ರೂಪಾಯಿ ಅಷ್ಟು ವಶಕ್ಕೆ ಪಡೀತಾ ಇರೋದು. ಹೇಳ್ತಾ ಇದ್ದೀನಿ ಅಷ್ಟೇ ಮಾಜಿ.